शांति शांति शांति। ಈ ಚಿತ್ರವನ್ನು ನಮ್ಮ ಪೂಜ್ಯ ತಂದೆ ತಾಯಿಯವರಿಗೆ ಅರ್ಪಿಸುತ್ತಿದ್ದೇನೆ। ಸುಂದರವಾದ ಕೊಡುಗೆ ಈ ಪ್ರಕೃತಿ ಮಡಿಲಲ್ಲಿ ಹಲವಾರು ವಿಧವಾದಂಥ ಬಣ್ಣ ಬಣ್ಣದ ಹೂಗಳಿವೆ, ಬಗೆ ಬಗೆಯಾದಂಥ ಗಿಡ ಮರಗಳು, ಹಸಿರು ವನಸಿರಿ ಇದೆ, ಸಾಲು ಸಾಲು ಗಿರಿಶಿಖರ ಪರ್ವತಗಳಿವೆ, ಎಲ್ಲ ವಿಧದ ವರ್ಣರಂಜಿತವಾದಂಥ ಪಕ್ಷಿಗಳಿವೆ, ಹಲವು ಬಗೆಯ ಜಲಚರಗಳಿವೆ, ಅನೇಕ ಪ್ರಭೇದಗಳಿಂದ ಕೂಡಿದ ಜೀವ ಸಂಕುಲಗಳು, ಕ್ರೂರ ಮೃಗಗಳು, ಸಾಧು ಪ್ರಾಣಿಗಳೂ ಕೂಡ ವಾಸ ಮಾಡ್ತಿವೆ। ಇಂಥ ಸುಂದರವಾದ ಸ್ವಚ್ಛಂದವಾದಂಥ ಪ್ರಕೃತಿಯಲ್ಲಿ ಮನುಷ್ಯ ಕೂಡ ವಾಸ ಮಾಡ್ತಿದ್ದಾನೆ। ಎಲ್ಲ ಪ್ರಾಣಿ ಪಕ್ಷಿಗಳು ತಮ್ಮ ಉಳಿವಿಗಾಗಿ, ಮೈಥುನ ಕ್ರಿಯೆಗಾಗಿ ಹೋರಾಟ ಮಾಡಿದ್ರೆ ಮನುಷ್ಯ ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರಕ್ಕಾಗಿ ಹೋರಾಡ್ತಾನೆ। ಇಂಥ ಸ್ವಾರ್ಥ ಬುದ್ಧಿ ದುರಾಸೆಗಳಿಂದ ಎಲ್ಲವನ್ನೂ ತಾನೊಬ್ಬನೇ ಅನುಭವಿಸಬೇಕೆಂದು ಮನುಷ್ಯ ಮನುಷ್ಯನಲ್ಲೇ ಹೋರಾಟ ಶುರು ಮಾಡ್ಕೋತಾನೆ। ಇಂಥ ಹೋರಾಟ ಭಾಷೆ ಭಾಷೆಗಳ ನಡುವೆ, ದೇಶ ದೇಶಗಳ ನಡುವೆ ನಡೆಯುತ್ತೆ। ಇಂಥ ಯುದ್ಧಗಳಲ್ಲಿ ಮನುಷ್ಯರ ಜೊತೆಗೆ ತಾವೇನೂ ತಪ್ಪು ಮಾಡದೇ ಇರೋ ಆ ಪ್ರಾಣಿ ಪಕ್ಷಿಗಳು ಸಹ ಬಲಿಪಶುಗಳಾಗ್ತವೆ। ಇಡೀ ಪ್ರಕೃತಿ ಸರ್ವನಾಶ ಆಗುತ್ತೆ। ಮನುಷ್ಯ ನಾಡಲ್ಲಿದ್ದರೂ ಹೋರಾಡ್ತಾನೆ, ಕಾಡಲ್ಲಿದ್ದರೂ ಹೋರಾಡ್ತಾನೆ। ಇದಕ್ಕೊಂದು ಚಿಕ್ಕ ಉದಾಹರಣೆ ಇಲ್ಲಿದೆ ನೋಡಿ। ನೋಡೇ ಬಿಡುವ, ಈ ತಾಂಡದ ನಾಯಕ ನೀನಾಯ್ತೀಯಾ? ಇಲ್ಲ, ನಾನಾಯ್ತೀನ. ನೀನು ಅನ್ಕೊಂಡಿದ್ದೀಯ ಈ ತಾಂಡಗೆ ನೀನೇ ಬಲ್ಸಾಲಿ ಅಂತ, ಆದ್ರೆ ಇವತ್ತು ನಾನು ತೋರಿಸ್ತೀನಿ ಕಾಡಿನ ರಾಜ ಸಿಂಹನೇ ಆದರೂ ಆನೆನ ಏನು ಮಾಡೋಕ್ಕಾಗಕ್ಕಿಲ್ಲ ಅಂತ. ಕನ್ಸ್ ಕಾಣ್ಬೇಡ, ಯಾವತ್ತಿದ್ರೂ ಈ ತಾಂಡದ ನಾಯಕ ನಾನೇಯ,
ಪಟ್ಟಕ್ಕಾಸೆ ಪಟ್ರೆ ಚಟ್ಟ ಸೇರ್ಕೊಂಡ್ಬಿಡ್ತೀಯ. ಇವತ್ತು ನಮ್ಮಿಬ್ಬರ ಕತ್ನಾಗೂ ಹೂನಾರ ಬಿದ್ದೇ ಬೀಳ್ತದೆ. ಆದರೆ ಒಂದು ಎತ್ವಾಸ ಇರ್ತದೆ, ನಾನು ಹೂನಾರ ಪಟ್ಟಕ್ಕೆ ಏರ್ಬಿಟ್ಟು ಹಾಕ್ಸ್ಕೋತೀನಿ, ನೀನು ಚಟ್ಟದ ಮೇಲೆ ಮಲ್ಕೊಂಡು ಹಾಕ್ಸ್ಕೋತೀಯ ಅಷ್ಟೇಯ. ಕೇಳಿದ್ರೆ ನಿಜವಾಗ್ಲೂ ಉಂಟವನ? Thank you.
ಸರ್ವನಾಶ ನೀ ಸರ್ವನಾಶ ನೀ ಸರ್ವನಾಶ ಭೂಮಿಗೆ ಒಡೆಯ ನಾನೆಂಬ ಭ್ರಮೆಯ ಬಿಡು ನೀ ಮನ್ಸ ಬಿಡು ನೀ ಮನ್ಸ ಬಿಡು ನೀ ಮನ್ಸ ಪಿಸುಗಾಳಿ ಮೈಸೋಕಬೇಡ ಪಿಸುಗಾಳಿ ಮೈಸೋಕಬೇಡ ರತಿ ಕದನಕ್ಕೆ ನುಗ್ಗಬೇಡ ನಡು ರಾತ್ರಿಯ ಕಾಡಬೇಡ ಈ ವಿರಹವ ಕೆಣಕಬೇಡ ನಡು ರಾತ್ರಿಯ ಕಾಡಬೇಡ ತನು ಬಿರಿಯುವ ಮೈ ಮರೆಯುವ ಇಬ್ಬನಿಯ ನೀ ಸುರಿಯಬೇಡ ಪಿಸುಗಾಳಿ ಮೈಸೋಕಬೇಡ ಸುಗಾಳಿ ಮೈಸೋಕ ಬೇಡ ನಾವಿಬ್ರು ಒಂದಾಗಿ ಒಂದು ವೇಳೆ ನಮ್ಮ ಮಗು ಆದರೆ ಈ ಕಣ್ಣಿಲ್ದಿರೋ ಮಗು ಮೇಲೆ ಪ್ರೀತಿ ಕಮ್ಮಿ ಆಗ್ಬೋದು. ಅದಕ್ಕೆ ನಾವಿಬ್ರು ಸೇರದೇ ಇರೋದೇ ಒಳ್ಳೆಯದು.
ನಾನು ಎಂಥ ದೊಡ್ಡ ತಪ್ಪು ಮಾಡ್ತಿದ್ದೆ, ನನ್ನ ತಮ್ಮನ ಕಡೆ ಯೋಚನೆನೆ ಮಾಡಲಿಲ್ಲ. ನಿಜವಾಗ್ಲೂ ಇವತ್ತು ನನಗೆ ಬಹು ಖುಷಿ ಆಯ್ತದೆ. ನನ್ನ ಹೆಂಡತಿ ಈ ಕಣ್ಣಿಲ್ದಿರೋ ನನ್ನ ತಮ್ಮನ್ನ ತನ್ನ ಕೂಸ್ನಂಗೆ ನೋಡ್ಕೊತಾಳೆ. ಇವಳಿಗೆ ನಾನು ಎಷ್ಟು ಋಣಿಯಾಗಿದ್ರೂ ಸಾಲದು. ಸಾಯಿಸ್ಬಿಟ್ಟು ಮೀನ್ ಕಿತ್ಕೊಳಕ್ ಬತ್ತೀಯ? ಸಾಯಿಸಕ್ ಬಂದವನ್ ಕ್ಷಮಿಸೋದು, ಶರಣಾದವನ್ನ ಸಾಯಿಸೋದು, ಇವೆರಡೂ ನಾವು ಮಾಡೋ ದೊಡ್ಡ ತಪ್ಪು. ನೀನ್ ನಂಗೆ ಶರಣಾಗ್ಲೂ ಇಲ್ಲ, ನಾನ್ ನಿಂಗೆ ಕ್ಷಮಿಸೋದೂ ಇಲ್ಲ. ಇವನ್ ಯಾರೋ ಬಲಿಷ್ಠವಾದ ತಾಂಡದವನೇ ಇರ್ಬೇಕು. ಇವನ್ನ ಜೀವ ಸಹಿತ ಬಿಟ್ರೆ ಮುಂದಕ್ಕೆ ನಮಗೆ ಕಷ್ಟ ಆಗೋದು. ಇವನ್ನ ಇಲ್ಲೇ ಮುಗಿಸ್ಬಿಡೋದು ವಾಸಿ, ಇಲ್ಲ ಅಂದ್ರೆ ಇವನ್ ತಾಂಡದವ್ರನ್ನ ಕರ್ಕೊಂಬಂದು ನಮಗ್ ತೊಂದರೆ ಮಾಡ್ತಾನೆ. ಯಾಕಿವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ? ಎಲ್ಲೋ ಇವರಿಗೆ ಇನ್ನೂ ಬೇಟೆ ಸಿಕ್ಕಿಲ್ಲ ಅನ್ಸುತ್ತೆ. ಸಿಕ್ಕಿದ್ರೆ ಇಷ್ಟು ಹೊತ್ತಿಗಾಗ್ಲೇ ಬಂದ್ಬಿಡ್ತಾ ಇದ್ರು. ಅವ್ರಿಗೆ ಚೆನ್ನಾಗಿ ಗೊತ್ತು ಮಗ ಹೊಟ್ಟೆ ಹಸಿನ ತಡೆಯೋಕ್ಕಿಲ್ಲ ಅಂತ. ಏನಪ್ಪ ಮಾಡೋದೀಗ? ತಿನ್ನಕ್ಕೆ ಏನಾದರೂ ಇವ್ರನ್ನೆಲ್ಲ ಕೆಲವ ಅಂದರೆ ಅವ್ರು ತಂದಿರೋದು ಅವ್ರ ಸಂಸಾರಕ್ಕೆ ಸಾಲಕ್ಕಿಲ್ಲ. ಇನ್ನು ನಾನು ಕೇಳಿದರೆ ಕೊಟ್ಟಾರ? ಸದ್ಯ ಬಂದರು. Thank you.
ಒಳಗ್ ಬಂದ ನನ್ ತಮ್ಮನ್ ಉಸಿರು ನಿಲ್ಸಿರೋ ನಿಮ್ಮ ಹೆಸರು ಅಳ್ಸ ತನಕ ನಾನ್ ನಿದ್ದೆ ಮಾಡಲ್ಲ ನಿದ್ದೆ ಮಾಡಲ್ಲ ನಿಮ್ ದೇಹನ ತುಂಡ್ ತುಂಡ ಕತ್ತರಿಸಿ ಅದೇ ಮೀನುಗಳಿಗೆ ಕೂಳ್ ಮಾಡಾಕ್ತೀನಿ ಆಗ್ಲೇ ನನ್ನ ತಮ್ಮನ ಆತ್ಮ ತಣ್ಣಗಿರೋದು ಮಾಡ್ತೀವಿ ಇದು ನಿಮ್ಮ ಅಣ್ಣನ ಮಗ ಮಾಡ್ತಿರೋ ಶಪಥ ಕುರುಡನೇ ಈ ರೀತಿ ಪಟ್ಕೊಳ್ ಕಲ್ತವನೆ ಅಂದ್ರೆ ಇನ್ನು ಉಳ್ದವರೆಲ್ಲ ಇನ್ನೇನೇನ್ ಕಲ್ತಿರಲ್ಲ ಇವ್ರನ್ನ ಈಗ್ಲೇ ಮುತ್ಕೆ ಹಾಕುವ ಅಂದ್ರೆ ಅವ್ರ ಹತ್ರನೂ ಕೂಡ ಎಲ್ಲ ಆಯುಧನೂ ಇವೆ ಅವರು ಕೂಡ ನಮ್ಮ ಮೇಲೆ ಮುತ್ಕೆ ಹಾಕ್ತಾರೆ ಆಗ ನಮ್ ಕಡೆಯವರೆಲ್ಲ ಸಾಯ್ಬೋದು ಅದಕ್ಕೊಂದು ಕೆಲಸ ಮಾಡುವ ಈಗ ಹೋಗಿ ರಾತ್ರಿ ಆಗಿ ಬಂದು ಮುತ್ಕೆ ಹಾಕಿದ್ರೆ ಎಲ್ಲರೂ ನಿದ್ದೆ ಮಾಡ್ತಾ ಇರ್ತಾರೆ ಆಗ ಸುಲಭವಾಗಿ ಹಿಡಿಬೋದು ಯಾರು ನಮ್ಮ ತಾಂಡದ ಕಡೆಗೆ ಬತ್ತವರಲ್ಲ
ನಮಗೆ ಅಪಾಯ ಕಟ್ಟಿಟ್ ಬುದ್ಧಿ ಈಗೇನು ಮಾಡೋದು ಹಗಲೊತ್ತಲ್ಲಿ ಹಟ್ಟಾಡ್ಕೊಂಡು ಬಂದವ್ರ ಕೈಗೆ ಸಿಗಲಿಲ್ಲ ಇನ್ನು ಕತ್ಲಲ್ಲಿ ಕಣ್ಣ ಮುಚ್ಚಾಲೆ ಆಡಕ್ಕೆ ಬಂದವ್ರ ಕೈಗೆ ಸಿಕ್ಕಿನಾ ಬರಲಿ ಬರಲಿ ನಾನೇನು ಅಂತ ತೋರಿಸ್ತೀನಿ ಸರಿಯಾದ ಸಮಯ ಮಾಡ್ತಾವ್ರೆ ಈಗ ಮುತ್ಕೆ ಹಾಕುವ ನಾವು ಬಂದಿರೋದು ಇವ್ರಿಗೆ ಹೆಂಗೋ ಗೊತ್ತಾಗೋಗೈತೆ ಇಲ್ಲೇ ಎಲ್ಲೋ ಮರೆಯಲ್ಲಿ ಇತ್ಕೊಂಡು ನಮ್ಮವ್ರನ್ನೆಲ್ಲ ಮುಗಿಸ್ತಿದ್ದಾರೆ ಇನ್ನೂ ಇಲ್ಲೇ ಇದ್ರೆ ನಮಗೆ ಅಪಾಯ ಕಟ್ಟಿಟ್ಟು ಬುತ್ತಿ ನಾವು ಇಲ್ಲಿಂದ ಜಾಗ ಬಿಡೋದೇ ವಾಸಿ ನಮ್ ತಾಂಡಕ್ಕೆ ಇವನೇ ಸರಿಯಾದ ನಾಯಕ ಅಂತ ತೋರಿಸ್ಬಿಟ್ಟ ಅಬ್ಬಾ ನಮ್ ನಾಯಕ ಒಂಚೂರ್ ಮೈ ಮರ್ತಿದ್ರು ನಾವ್ ಯಾರು ಉಳಿತಿರ್ಲಿಲ್ಲ ಸದ್ಯ ನಮ್ ನಾಯಕನ ಬುದ್ಧಿವಂತಿಕೆಯಿಂದ ನಾವೆಲ್ಲರೂ ಪಾರಾದ್ವಿ ಬೆಕ್ಕು ತನ್ನ ವಲ್ಸ್ನ ಮಣ್ಣಲ್ಲಿ ಮುಚ್ಚಿಡುವಂಗೆ ನಾವು ನಮ್ಮ ನೆಲೆನ ಶತ್ರುಗಳ ಕಣಕ್ ಬೀಳ್ದಿರುವಂಗೆ ನೋಡ್ಕೋಬೇಕಿತ್ತು ಇನ್ ಮುಂದಕ್ಕೆ ನಾವು ಇದೇ ಜಾಗದಾಗಿದ್ರೆ ನಮ್ ಗುಳಿಗಾಲ ಇರಕ್ಕಿಲ್ಲ ಇಲ್ಲಿಂದ ಜಾಗ ಬಿಡೋದೇ ವಾಸಿ
ಸೃಷ್ಟಿ ಮಾಡೋನೆ. ಆದ್ರೆ ಒಂದೇ ಒಂದ್ ಬೇಸರ ಅಂದ್ರೆ ಅವಳನ್ ಮಾತ್ರ ಅಷ್ಟೊಂದು ಆಗಿ ಮಾಡಿ ನನ್ನನ್ ಮಾತ್ರ ಮೋಟ್ಮೆಣಸಿನಕಾಯಿ ಮಾಡಿದಾನೆ. ಲೋ ಬ್ರಹ್ಮ, ನಾನೇನ್ ಮೋಸ ಮಾಡ್ದೆ? ನನ್ನನ್ ಮಾತ್ರ ಮೋಟ್ಮೆಣಸಿನಕಾಯಿ ಮಾಡಿದ್ಯಾ? ನಿನ್ ಕಣ್ಣಲ್ಲಿ ಪೊರೆ ಬರ, ನಿನ್ ತಲೆಯಲ್ಲಿ ಗೆಡ್ಡೆ ಬೆಳೆಯ. ಬಿಸಿಲು ಬೇರೆ ನೆತ್ತಿ ಮೇಲೆ ಐತೆ. ಅಯ್ಯಪ್ಪ, ನನ್ ತುಂಬಾ ಹೊಟ್ಟೆ ಹಸಿದೈತೆ. ನನ್ ಕೈ ನಡೆಯಕ್ಕಾಗಲ್ಲಪ್ಪ. ಇವರೆಲ್ಲ ಒಂದೇ ಹೆಜ್ಜೆ ಹಾಕಿದ್ರೆ ನಾನ್ ಮೂರ್ ಹೆಜ್ಜೆ ಹಾಕ್ಬೇಕು. ಇಷ್ಟ ಚಂದಲ್ಲಿ ನನ್ಗೆ ಬೋ ಕಷ್ಟ ಆಗ್ತಿರೋದು. ಹೇ ಕುಳ, ಯಾಕೆ ಏನಾಯ್ತು? ಬಾ ಎದ್ ಬಾ. ಏನಾಯ್ತು? ನನ್ ಕೈ ನಡೆಯಕ್ಕಾಗಲ್ಲ. ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣಪ್ಪ. ಏನ್ ಬಿಸ್ಲಪ್ಪ, ತಡೆಯಕ್ ಆಗ್ತಿಲ್ಲ. ಅಬ್ಬಾ, ಅಯ್ಯೋ, ಬನ್ನಿ. ನೀರ್ ಬೇರೆ ಇಲ್ವಲ್ಲಪ್ಪ. ಅಬ್ಬಾ, ನನ್ ಕೈಲ ಆಗ್ತಿಲ್ಲ. ನೀರ್ನಂತೂ ಕುಡಿದು ದಣಿ ಒರೆಸ್ಕೊಂಡಾಯ್ತು. ಇನ್ ಹೊಟ್ಟೆ ತುಂಬಸಕ್ಕೆ ಏನಾರ ಹುಸಿ ಬ್ಯಾಟೆ ಗಿಟ್ಟೆ ಆಡ್ಕೊಂಡು ಬರುವ. ಬರ್ರ ಬರ್ರ ಬರುವ. ಸರಿಯಾದ ಸಮಯ ಇವ್ರನ್ನ ಮುತ್ತಿಗೆ ಹಾಕೋಕೆ. ಈಗ ಅರ್ಧ ತಾಂಡ ಮಾತ್ರ ಇದೆ. ಇವ್ರನ್ನ ಸ್ವಲ್ಪ ಗೋಡ್ದೆ ತಕೊಂಡು ಹೋಗ್ಬೋದು. ಎಲ್ಲರೂ ಬೇರೆ ಲಸ್ಕೊಂಡಿದ್ದಾರೆ. ಏನ್ ಮಾಡೋದು ಏನ್ ಮಾಡೋದು? ಇವತ್ತು ಬ್ಯಾಟನೇ ಸಿಗ್ಲಿಲ್ವಲ್ಲ, ಅಲ್ಲಿ ಬೇರೆ ಎಲ್ಲರೂ ಹಸ್ಕೊಂಡವ್ರೆ.
ನನ್ನ ತಮ್ಮ ಬೇರೆ ಹಸಿವು ತಡಕ್ಕಿಲ್ಲ. ಅವನೊಬ್ಬನಿಗಾದ್ರೂ ಏನಾದ್ರೂ ತಗೊಂಡೋಗ್ಬೇಕಿತ್ತು. ಬ್ಯಾಟೆ ಅಂತೂ ಸಿಗಲಿಲ್ಲ, ಅಲ್ಲೇ ಉಳ್ಕೊಂಡಿದ್ದೆ. ನಮ್ಮ ಹುಡುಗಿ ಮಕ್ಕನಾದ್ರೂ ನೋಡ್ಬೋದಿತ್ತು. ಏನೋ ಆಗಿದೆ, ಯಾರೋ ಬಂದು ನಮ್ಮವನ್ನೆಲ್ಲ ಎಳ್ಕೊಂಡಾಗವ್ರೆ. ಈಗೇನು ಮಾಡೋದು? ಅವತ್ತು ಮೀನ್ ಕಿತ್ಕೊಳಕ್ ಬಂದಾಗ ಹೊಡೆದಾಕಿ ದ್ವೇಷ ಮಡಿಕೊಂಡು ಇವತ್ ಬಂದು ನಮ್ಮವ್ರನ್ನೆಲ್ಲ ಎಳ್ಕೊಂಡೋಗಿದ್ದೀರಾ? ನಿಮ್ಮನ್ ಸುಮ್ಮನೆ ಬಿಡಕ್ಕಿಲ್ಲ. ಮೀನ್ ಹೆಜ್ಜೆ ಕಂಡಿಡಿಯೋ ನನಗೆ ನಿಮ್ಮ ಹೆಜ್ಜೆ ಕಂಡಿಡಿಯೋದು ಕಷ್ಟ ಆಗೋಕ್ಕಿಲ್ಲ. ಈ ಹುಲಿಯಲ್ಲ ಯಾರು ಹಾಕೊಂಡಿದ್ರು ನಮ್ಮ ಕಡೆಯವರು? ಈ ಹುಲಿಯಲ್ಲೂ ನಮ್ಮವ್ರದಂತೂ ಅಲ್ಲ, ಯಾರ್ದೋ ಬೇರೆಯವ್ರದೇ. ಯಾಕೆ ನಮ್ಮ ನಾಯಕ ಈ ಹುಲಿಯಲ್ಲ ನಮ್ಗೆಲ್ಲ ತೋರಿಸ್ತಾ ಇದ್ದಾನೆ? ಒಂದು ಗೊತ್ತಾಗ್ತಾ ಇಲ್ವೇ? ಈ ಹುಲಿಯಲ್ಲೂ ನೋಡ್ತಾ ಇದ್ರೆ ನಮ್ಮ ಗುಂಪವ್ರಿಗೆ ಏನೂ ಅಪಾಯ ಕಾದಿದೆ. ಬನ್ನಿ. ನಮ್ಮವರೆಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ. ಅಯ್ಯೋ, ಆ ಕಡೆನೂ ಇಲ್ವಲ್ಲ. ಅಯ್ಯೋ, ಅಲ್ಲೂ ಇಲ್ವಲ್ಲ. ಏನು ಯಾರು ಕಾಣಿಸ್ತಾ ಇಲ್ಲ. ಏನ್ ಮಾಡೋದೀಗ? ಬಾ. ಛೇ, ಯಾವ ಕಡೆಯಪ್ಪ ಹುಡ್ಕೋದೀಗ? ತಗೋ ಬಾ, ಮುಂದೆ ಹುಡುಕುವ. ಯಾವ ಕಡೆ ನೋಡಿದ್ರು ಯಾರು ಕಾಣಿಸಕ್ಕಿಲ್ವಲ್ಲ. ಈಗೇನು ಮಾಡೋದು? ನನ್ನ ತಮ್ಮ ಕಣ್ಣು ಕಾಣದೇ ಇದ್ರು ವಾಸನೆಯಲ್ಲಿ ವಾತಾವರಣ ಒಳ್ಳೇದಾ ಕೆಟ್ಟದ್ದಾ ಅಂತ ಹೇಳ್ತಾನೆ. ಅಂಥವ್ನ ಜೊತೆಯಾಗಿ ಅವನೇ ಅಂದ್ಮ್ಯಾಕ ಏನಾರ ಒಂದು ಸುಳಿವು ಮಾಡೇ ಮಾಡಿರ್ತಾನೆ. ಎಲ್ಲೂ ಸಿಗಲಿಲ್ಲ. ನೀರಿದ್ಯಾ? ಇಲ್ಲ. ಅಲ್ಲಿದೆ. ಎಲ್ಲಿ? ಬನ್ನಿ ಬನ್ನಿ, ಎಲ್ಲ ಹೋಗುವ. ಬನ್ನಿ. ಇದು ನನ್ನ ತಮ್ಮನ ಹೆಜ್ಜೆ ಗುರುತೆ. ಅಂದಮೇಲೆ ನಮ್ಮವ್ರನ್ನೆಲ್ಲ ಇದೇ ದಿಕ್ಕನ್ನ ಕರ್ಕೊಂಡೋಗವ್ರೆ. ಒಂದು ಕೆಲಸ ಮಾಡುವ, ಈ ಮಣ್ಣಲ್ಲಿ ನನ್ನ ಕಾಲದಕ್ಕೆ ಹೆಸರು ಮಾಡಿಕೊಂಡು ಹೆಜ್ಜೆ ಇಟ್ಟ ಹೋದ್ರೆ ಆ ಹೆಜ್ಜೆ ಗುರುತು ನಮ್ಮ ಅಣ್ಣಂಗೆ ಗೊತ್ತಾಗುತ್ತೆ. ಇಲ್ಲೇ
ಎಲ್ಲ ಅವರೇ. ಹ್ಮ್ ಹಗ್ಲತ್ತಲ್ ಮಾತ್ರ ಹುರ್ದು ರಾತ್ರಿ ಆದ್ರೆ ತಣ್ಣಗಾಗೋ ಈ ಸೂರ್ಯನ ಸಾಕಣೆ ತಡ್ಕೊಳಕ್ಕಾಗ್ದಿರೋ ನೀವು ಹಗಲು ರಾತ್ರಿ ಅಂದೇನೆ ಉರಿತಾರೋ ನನ್ನ ಕೋಪದ ಜೋಲೆ ಹೆಂಗ್ ತಡ್ಕೊಳ್ತೀರಾ? ನಿಮ್ಮ ಒಬ್ಬೊಬ್ರು ರಕ್ತನು ಬಸ್ತು ನನ್ನ ತಮ್ಮನ ಸಮಾಧಿಗೆ ಸುರಿದಾಗ್ಲೇ ನನ್ನ ಕೋಪದ ಜೋಲೆ ತಣ್ಣಗಾಗೋದು. ಸೊಂಡಲ್ಲಿರೋ ಮನುಷ್ಯರನ್ನ ಕಿತ್ ಬಿಸಾಕಿದ್ರೆ ಇದು ನಮ್ಮ ಅಣ್ಣಂಗೆ ಗುರುತಾರು ಸಿಗುತ್ತೆ. ಇದು ನನ್ನ ತಮ್ಮನ ಸೊಂಟಾಗಿದ್ದ ಮನುಷ್ಯರನೇ. ನನಗೆ ಸುಳಿವು ಸಿಗ್ಲಿ ಅಂತ ದಾರಿ ಉದ್ದಕ್ಕೂ ಗುರುತು ಮಾಡ್ಕೊಂಡು ಹೋಗವನೆ. ತಮ್ಮನ್ಗೆ ಎಷ್ಟು ನೋವಾಗಿದ್ಯೋ ಏನೋ, ಆದ್ರೂ ಪಾಪಿಗಳು ಬಿಡದೆ ಹೇಳ್ಕೊಂಡೋಗಿದಾರೆ. ಈ ಕಣ್ಣಿಲ್ದೆ ಇರೋ ಹುಡುಗನ್ಗೆ ಇಷ್ಟೊಂದು ಹಿಂಸೆ ಕೊಟ್ಟಿದ್ದಾನೆ ಅಂದ್ರೆ ನಮ್ಮ ಹೆಂಗಸರೆಲ್ಲ ಅವನ ಜೊತೆನೆ ಅವ್ರೆ, ಅವ್ರನ್ನೆಲ್ಲ ಸುಮ್ಮನೆ ಬಿಟ್ಟಿರ್ತಾನ? ಒಬ್ಬ ಯಾವ ಹೆಂಗಸರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಹುಡುಗಿನ ಮಾತ್ರ ಏನು ಮಾಡೋದು ಬೇಡಪ್ಪ. ಯಾಕೆ ಈ ಕುಳ್ಳ ನನ್ನ ಮಗ ಹುಚ್ಚು ಅಂತಾರ ನಗ್ತಾವನಲ್ಲ, ಹುಚ್ಚಕಿಚ್ಚೇನಾದ್ರೂ ಹಿಡಿದ್ಬಿಡ್ತಾ? ದೈವ ಎಳೆಯಿತೆ ಮಾಸದ ಬರೆಯಾ
ಮನಸ್ಸಿನ ಮೇಲೆ ಆರದ ಗಾಯ ಈ ಕಂಗಳ ಕಂಬನಿಗಳ ಈ ಕಂಗಳ ಕಂಬನಿಗಳ ಒರೆಸಲು ಚಾಚೆಯ ನಿನ್ನೀ ಕೈಗಳ ಸತ್ತಾಯಿಸ್ತಿದ್ದ ನನ್ನ ತಮ್ಮನ್ ಸಾಯಿಸ್ಬಿಟ್ರಿ ಅಲ್ಲ ನಿಮ್ಮನ್ನ ಸತ್ತಾಯಿಸಿ ಸತ್ತಾಯಿಸಿನೇ ಸಾಯಿಸ್ತೀನಿ ಈ ಗೊತ್ತಾಯ್ತಾ ಜೀವದ ಬೆಲೆ ಏನು ಅಂತ ಜೀವ ತೆಗೆಯ ಸುಲಭ ಉಳಿಸ್ಕೊಳ್ಳೋದು ಓ ಕಷ್ಟ ನಾನ್ ನಿಜವಾದ ಬೇಟೆಗಾರ ಶಿಕಾರಿನ ಪಂಜರದಲ್ಲಿ ಕೂಡ ಕುಡಿಯೋದಿಲ್ಲ ಬಯಲಲ್ಲಿ ಬಿಟ್ಟು ಬೇಟೆ ಆಡ್ತೀನಿ ಏನು ನನ್ ಮಗ ಹೋಗಿ ಇವನ್ ಜೊತೆ ಹೊಡೆದಾಡದ ಇಲ್ಲ ನಾನ್ ಇದಕ್ಕೆ ಒಪ್ಪಲ್ಲ ಅಡ್ಡ ಬಂದ್ರೆ ಅಡ್ಡ ದಿಡ್ಡಿ ಮನಗಿಸ್ಬಿಡ್ತೀನಿ ಇವನೇನ್ ಮಾಡ್ತಾನೆ ಮಣ್ಣು
ಕಲ್ಲಲ್ಲಿ ತಣ್ಣಗೆ ಮಲಗಿರೋ ನಮ್ಮ ಚಿಕ್ಕಪ್ಪನ ದೇಹನ ಇವ್ರ ರಕ್ತದಿಂದನೇ ತೊಳೆದು ಬಿಸಿ ಮಾಡ್ತೀನಿ. ಆಗಲೇ ನಮ್ಮ ಚಿಕ್ಕಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಿದಾಗ ನೀನ್ ಹಸಿವನಂತೂ ನಿಗ್ಸಕ್ಕಾಗ್ಲಿಲ್ಲ, ಆದ್ರೆ ಈಗ ನಿನ್ ದಾಹನ ಅವ್ರ ದೇಹದಿಂದ ತೆಗ್ದ ರಕ್ತದಿಂದಲೇ ತೀರಿಸ್ತಾ ಇದ್ದೀನಿ. ಕೊಡಿ, ನಿಂಗ್ ತೃಪ್ತಿ ಆಗ ಗಂಟ ಕೊಡಿ. ಏನು ತಪ್ಪು ಮಾಡ್ತಾರೆ, ಅವ್ರ ಪ್ರಾಣ ತೆಗ್ದು ದೊಡ್ಡ ತಪ್ಪು ಮಾಡ್ತಾವನೆ. ಯಾಕೆ ನಮ್ ನಾಯ್ಕ ದಾಳಿ ಮಾಡೋದ್ ಬಿಟ್ಟು ಸುಮ್ಕೆ ನಿಂತವನಲ್ಲ? ನಮ್ ನಾಯ್ಕ ಮುತ್ತಿಗೆ ಹಾಕ್ತೆ ಸಹನೆ ಜನ ಅವ್ರೆ ಅಂತ ಏನಾದ್ರೂ ಹೆದರ್ಕೊಂಡು ನಿಂತವನ? ನೋಡೇ ಬಿಡುವ, ಸಾವ ಇಲ್ಲ ಗೆಲುವ. ಮೀನ್ ಕಿತ್ಕೊಳಕ್ ಬಂದ ನಮ್ ಚಿಕ್ಕಪ್ಪನ್ನೇ ಮಣ್ಮುಚ್ಚಾಗ್ ಮಾಡಿದ್ರಿ ಅಲ್ಲ, ಆದ್ರೀಗ ನಾನ್ ನಿನ್ಗೆ ಶಾಶ್ವತ ಕಣ್ಮುಚ್ಚಾಗ್ ಮಾಡ್ತೀನಿ. Ha, ha, ha.
ಪ್ರತಿದಿನ ಒಬ್ಬೊಬ್ರು ರಕ್ತನು ಬಸ್ತು ನಿನ್ನ ಆತ್ಮ ಸ್ವರ್ಗ ಸೇರಗಂಟ ಇದೇ ಥರ ರಕ್ತನ ಸಮಾಧಿಗೆ ಸುರಿತೀನಿ. ಆಗ್ಲೇ ನನ್ನ ಆತ್ಮಕ್ಕೂ ಶಾಂತಿ ಸಿಗೋದು. ಚರ್ಬಿ ವಸಿ ಜಾಸ್ತಿನೇ ಐತೆ. ಆ ಚರ್ಬಿನ ಕರಗಿಸಿ ಎಣ್ಣೆ ಮಾಡಿ ನಮ್ಮ ತಾಂಡದೇವ್ರಿಗೆ ಅಭಿಷೇಕ ಮಾಡಿಸುವ. ಇವಳು ಯಾಕೆ ಉಗಿಯಕ್ಕೆ ಹೋದ್ಲು? ಅನ್ಯಾಯವಾಗಿ ಇವಳು ಜೀವ ತೆಗಿತಾರಲ್ಲಪ್ಪ. ರಕ್ತ ಸಾಲೆ ಬಿಸಿಯಾಗೂ ಐತೆ ಗಟ್ಟಿಯಾಗೂ ಐತೆ. ಇಂಥ ಬಿಸಿ ರಕ್ತದವ್ರು ಕಂಡ್ರೆ ನನ್ನ ತಮ್ಮನಿಗೆ ಬೋ ಇಷ್ಟ. ಇವಳು ಬಿಸಿ ರಕ್ತನ ತೆಗೆದು ನನ್ನ ತಮ್ಮನ ಸಮಾಧಿಗೆ ಸುರಿದ್ರೆ ನನ್ನ ತಮ್ಮನ ಆತ್ಮ ಬೋ ಖುಷಿ ಪಡ್ತದೆ. ಈಗ ನಾನೇನಾದರೂ ಸುಮ್ಮನೆ ಇದ್ರೆ ಇವಳು ಪ್ರಾಣನ ತೆಗೆದು ಬಿಡ್ತಾನೆ. ಬದುಕಿದ್ರೆ ಹೊಟ್ಟಾಗಿ ಬದುಕೋಣ, ಸತ್ತರೆ ಹೊಟ್ಟಾಗಿ ಸಾಯೋಣ. Ah!
ಎಲ್ರು ಆಡನ್ ಮರಿನ ಬೋನಲ್ಲಿ ಹಾಕಿ ಹುಲಿನ ಸೆರೆ ಹಿಡಿದ್ರೆ ನಾನು ಹುಲಿ ಮರಿನೇ ಬೋನಲ್ಲಿ ಹಾಕಿ ಹುಲಿನೇ ಬಂದು ಸೆರೆ ಸಿಗೋಗಿ ಮಾಡಿದ್ದೀನಿ. ಕಾಣ್ದಿರೋ ಕೊರ್ಡುನ್ಗೂ ವಿದ್ಯೆ ಕಲಿಸ್ತೀಯಲ್ಲ, ಈಗ ನಿನ್ ಕಣ್ಣೇ ಕಟ್ಟಿ ಕೊರ್ಡ್ನಾಗ ಮಾಡ್ತೀನಿ. ನಿನ್ನರ ಗಟ್ಟಿದ್ರೆ ನಾವು ಬಿಡೋ ಬಿಲ್ಲು ಬಾಣ ಈಟಿ ಕೊಡ್ಲಿಗಳ ಒಡೆತದಿಂದ ತಪ್ಪಿಸ್ಕೋ ನೋಡುವ. ಏನೋ ಅಪಾಯ. Thank you.
ಕುಣಿತೆ ಕುಣಿಯಾ ಕುಣಿಯಾ ಜೊತೆ ಕುಣಿಯೋ ಕುಣಿಯೋ ಮದನಾರಿ ಜೊತೆ ಕುಣಿಯೋ ಕುಣಿಯೋ ಮುಟ್ಟಿದರೆ ಮುನಿ ನಾ ಸೌಂದರ್ಯದ ಗಣಿ ಮಧುವಂತಿ ಮಣಿ ಮಧುಹೀರಿ ನೀತಣಿ ಮುಟ್ಟಿದರೆ ಮುನಿ ನಾ ಸೌಂದರ್ಯದ ಗಣಿ ಮಧುವಂತಿ ಮಣಿ ಜೊತೆ ಕುಣಿಯೋ ಕುಣಿಯೋ ಮದನಾರಿ ಜೊತೆ ಕುಣಿಯೋ ಕುಣಿಯೋ ಮುಟ್ಟಿದರೆ ಮುನಿ ನಾ ಸೌಂದರ್ಯದ ಗಣಿ ಮಧುವಂತಿ ಮಣಿ ಮಧುಹೀರಿ ನೀತಣಿ ಮುಟ್ಟಿದರೆ ಮುನಿ ನಾ ಸೌಂದರ್ಯದ ಗಣಿ ಮಧುವಂತಿ ಮಣಿ ಜೊತೆ ಕುಣಿಯೋ ಕುಣಿಯೋ ಮದನಾರಿ ಜೊತೆ ಕುಣಿಯೋ ಕುಣಿಯೋ
ಓಡಕ್ ಬೇರೆ ಆಗ್ತಿಲ್ಲ. ಮೆಲ್ಲಗ್ ಬಿಡ, ಹೊಡಿ ಹೊಡಿ ಬೇಗ. ಅವ್ರ ಪಂಜಿನ ಬೆಳಕು ನಮಗೆ ಕಾಣಿಸೋ ಹಂಗೆ ನಮ್ಮ ಪಂಜಿನ ಬೆಳಕು ಅವ್ರಿಗೆ ಕಾಣಿಸ್ತಿದೆ. ಅದಕ್ಕೆ ಅವ್ರು ನಮ್ಮನ್ನ ನೇರವಾಗಿ ಬೆನ್ನತ್ಕೊಂಡು ಬರ್ತಿದ್ದಾರೆ. ಹಾಂ, ನಾವೆಲ್ಲ ಒಟ್ಟಾಗಿ ಓಡೋ ಬದಲು ದಿಕ್ಕಾಪಾಲಾಗಿ ಓಡವ, ಆಗ ಅವ್ರಿಗೆ ಅದಿ ತಪ್ತದೆ. ಎತ್ತ ಕಡೆ ಓಡಬೇಕು ಅಂತ ಗೊಂದಲ ಆಯ್ತದೆ. ಹಾಂ, ಇವರು ನೇರವಾಗಿ ಓಡ್ತಾ ಇದ್ದವರು ಅಡ್ಡ ತಿಟ್ಟಿ ಓಡ್ತಾವ್ರಲ್ಲ. ಏರ್ಲಿ ಏರ್ಲಿ, ನಮ್ಮ ಜಾಗದಾಗೆ ಬಂದು ನಮಗೆ ಮೋಸ ಮಾಡಿಕೊಟ್ಟವ್ರ. ಇವ್ರು ಹೆಂಗೆ ಹಿಡಿಬೇಕು ಅಂತ ನಂಗೆ ಚಂದ ಗೊತ್ತೈತೆ. ಹ್ಞೂ ಸರಿ, ಈ ಪ್ರಕೃತಿ ಪ್ರತಿಯೊಂದು ಪ್ರಾಣಿಗೂ ಅದರದೇ ದೇಹನ ಆಯುಧ ಮಾಡಿಕೊಂಡು ಹೋರಾಡೋ ಶಕ್ತಿ ಕೊಟ್ಟಿದೆ. ಮನುಷ್ಯನಿಗೆ ಬುದ್ಧಿನೇ ಆಯುಧ. ಈ ಬುದ್ಧಿನೇ ಉಪಯೋಗಿಸಿ ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಹಾಂ, ಒಂದು ಕೆಲಸ ಮಾಡೋಣ. ನಾವೀಗ ಈ ಪಂಜನ ಆರಿಸಿದ್ರೆ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಆದರೆ ಅವ್ರು ನಮ್ಮನ್ನು ಬೆನ್ನತ್ತಾ ಇದ್ದಾರೋ ಇಲ್ವೋ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ನಾವು ಸುಲಭವಾಗಿ ತಪ್ಪಿಸ್ಕೋಬಹುದು. Ah!
ಯಾವ ಕಡೆ ಓಡೋದ್ರು? ಇವ್ರು ದೂರ ಓಡಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ನಾವು ಬುಟ್ಟು ಬಾಣ ಅವ್ರ ಕಾಲಿಗೆ ಬಿದ್ದೈತೆ. ಹಂಗಾಗಿ ಇಲ್ಲೇ ಎಲ್ಲ ಹೊತ್ತಿರ್ತಾರೆ, ಹುಡುಕಿದ್ರೆ ಸಿಕ್ಕೇ ಸಿಗ್ತಾರೆ. ಪದನ ಗೌರ ಇಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲೇ ಎಲ್ಲ ಇದ್ದಾರೆ. ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ರು ಇವರು? ಯಾವ ಪದೇನಾಗೂ ಕಾಣಿಸ್ತಾ ಇಲ್ವಲ್ಲ. ನನ್ನ ಊಹೆ ಸರಿಯಾಗಿಯೇ ಇದೆ. ನಾವು ಬಿಟ್ಟು ಬಾಣ ಅವ್ರ ಕಾಲಿಗೆ ಬಿದ್ದಿರೋದಕ್ಕೆ ಈ ರಕ್ತನೇ ಸಾಕ್ಷಿ. ಅವರು ಇದೇ ಪದೇ ಒಳಗಿದ್ದಾರೆ ಅನ್ನೋದಕ್ಕೆ ಜೋರಾಗಿ ಉಸಿರಾಡ್ತಿರೋದೇ ಸಾಕ್ಷಿ. ಅವ್ರು ಉಸಿರಾಡ್ತಾರ ಸದ್ದು ನನಗೂ ಕೇಳಿಸ್ತಾ ಐತೆ ನಾಯಕ. ಇಲ್ಲೇ ಎಲ್ಲ ಉಸಿರಾಡ್ತಾರ ಸದ್ದು ಕೇಳ್ತಾ ಇತ್ತಲ್ಲ. ಏನಾಯ್ತು? ಕಡೆನು ಕಾಣ್ತಲ್ವಲ್ಲ, ಎಲ್ಲೋದ್ರು ಇವರು? ನನ್ನ ಆಗ್ತಿಲ್ಲಪ್ಪ. ಈಗೇನ್ ಮಾಡೋದು? ಅವ್ರು ಬೇರೆ ಹಿಂದೆನೆ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ. ನಾವೇನಾದ್ರು ಅವ್ರ ಕೈಗೆ ಸಿಗಾಕೊಂಡ್ರೆ ಅಷ್ಟೇಯ. ಮೊಸಲೆ ತನ್ನ ಮೊಟ್ಟೆಗಳನ್ನ ಮಣ್ಣಲ್ಲಿ ಮುಚ್ಚಿಟ್ಟಂಗೆ ನಾನು ಕೂಡ ನನ್ನ ಹೆಂಡತಿನೂ ತಮ್ಮನ್ನ ಹೌಸಿಟ್ಟು ಈ ರಾಕ್ಷಸರ ಕೈಯಿಂದ ಕಾಪಾಡ್ಕೋಬೇಕು. ಹಾಂ, ತಡೀರಿ, ಈಗ ಬಂದೆ. ಆಯಿತು.
ಜೊತೆ ಹೆಂಡತಿ ಮಗನು ಇದ್ರಲ್ಲ, ಅವರೆಲ್ಲೋದ್ರು? ಅವ್ರನ್ನ ಇಲ್ಲೇ ಇಲ್ಲೊಬ್ಬ ಚಿಟ್ಟವನೆ, ಅದಕ್ಕೆ ಒಬ್ಬೊಬ್ಬನೇ ಓಡ್ತಾವನೆ. ನಾವು ಸ್ವಲ್ಪ ಜನ ಇಲ್ಲೇ ಇದ್ದು ಅವ್ರನ್ನ ಹುಡ್ಕೋಣ. ಹ್ಮ್, ಜನಗೂ ಕಾಣಿಸ್ತಾ ಇಲ್ವಲ್ಲ. ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ವಲ್ಲ. ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡವ್ರೆ. ಅವ್ರೇನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಬಲಿ ಕೊಟ್ಬಿಡ್ತೀನಿ. ಕಣ್ಣಿಲ್ದಿರ ನೀನು ನಮ್ ಜೊತೆ ಹೊಡೆದಾಡ್ತೀಯ ಹುಲಿನ? ಇಲ್ಲಿ ಎದುರಿಸ್ದಂಗ ಆಯ್ತು. ನಂಗ್ ಗೊತ್ತು ನೀನ್ ಯಾಕೆ ನಗ್ತಾ ಇದೀಯಾ ಅಂತ. ಕಣ್ಣಿಲ್ದಿರೋನು ನಮ್ಗೇನ್ ಮಾಡಬಲ್ಲ ಅಂತ ತಾನೆ. ಈಗ ತೋರಿಸ್ತೀನಿ ನೋಡು ನಾನು ಏನು ಅಂತ. ಸಿರಲ್ಲೇ ಉತ್ತರಿಸೋ ಮಾತೊಂದ ನಾಡು ಎದೆ ಮೇಲೆ ಅಳಿಸದ ಮುತ್ತೊಂದ ನೀಡು ಮಿದುರೇಲು ನೆನೆಯುವ ಪ್ರತಿ ಜನ್ಮ ಕಾಡುವ ಮಿದುರೇಲು ನೆನೆಯುವ ಪ್ರತಿ ಜನ್ಮ ಕಾಡುವ ಕನಸೊಂದು ಕಾಣುವ ಔಷಧಿಯ ನೀಡು ಔಷಧಿಯ ನೀಡು ಹಾ
ಉಸಿರಲ್ಲಿ ಉತ್ತರಿಸೋ ಮತ್ತೊಂದ ನಾಡು ಎದೆ ಮೇಲೆ ಅಳಿಸದ ಮತ್ತೊಂದ ನೀಡು ಕಣ್ಣೀರ ಕೊನೆಗೊಳಿಸೋ ಕುಡಿನೋಟ ಬೇರು ಬಂದು ನನ್ ಕಣ್ ತಪ್ಪೇ ಹೋಯ್ತಿಯಾ? ನನ್ನೇನ್ ಕೂಡ ಅನ್ಕೊಂಡ? ಏನು ಸಿಕ್ತಲ್ವಲ್ಲ, yeah.
ಚಿಕ್ಕಾರಿನ ಕತ್ಲಲ್ಲೇ ಹೊಡೆದಾಕೋನು. ಇನ್ನು ನಿನ್ನ ಬಿಡ್ತೀನ. Yeah.
ಸ್ವಲ್ಪ ತಾಳ್ಮೆ ತಗೊಂಡು ಆ ಮೀನ್ ಕಿತ್ಕೊಳಕ್ ಬಂದವನ್ನ ಸಾಯಿಸ್ದೇ ಇದ್ದಿದ್ರೆ ಇವತ್ತು ನಮ್ಮವರೆಲ್ಲ ಜೊತೆಗೇನೆ ಇರ್ತಿದ್ವಿ, ಮುಂದೆನೂ ಸಂತೋಷವಾಗಿ ಬದುಕ್ಬೋದಾಗಿತ್ತು. ಆ ಕ್ಷಣ ದುಡುಕಿ ನಿರ್ಧಾರ ಮಾಡಿದ್ದಕ್ಕೆ ಇವತ್ತು ನಮ್ಮವ್ರನ್ನೆಲ್ಲ ಕಳ್ಕೊಂಡು ನಾವಿಬ್ರೆ ನಿಂತಿದ್ದೀವಿ. ಆ ಮೀನ್ನ ಅವನಿಗೆ ಕೊಟ್ಟಿದ್ದಿದ್ರೆ ಅವತ್ತೊಂದಿನ ಮಾತ್ರ ಹಸುವಿನಿಂದ ನೋವು ತಿಂತಿದ್ವಿ, ಆದರೆ ಈಗ ಜೀವನ ಪೂರ್ತಿ ನೋವು ತಿನ್ನಬೇಕಾಗಿದೆ. ಇನ್ನು ಮುಂದೆ ಯಾವತ್ತೂ ಆತ್ರದ ನಿರ್ಧಾರ ಮಾಡಲ್ಲ. ನಾವಿಲ್ಲೇ ವಾಸ ಮಾಡ್ತಿದ್ರೆ ಮತ್ತೆ ಮತ್ತೆ ಹಳೆ ನೆನಪುಗಳು ಕಾಡ್ತಾ ಇರುತ್ತೆ. ಎಲ್ಲಾದರೂ ದೂರ ಹೋಗಿ ವಾಸ ಮಾಡೋದೇ ಸರಿ. ನೋಡಿದ್ರಲ್ಲ ಮನುಷ್ಯ ಮನುಷ್ಯನಿಂದಲೇ ಹೇಗೆ ನಾಶ ಆಗೋಗ್ತಾನೆ ಅಂತ. ಈ ಮನುಷ್ಯನೇ ಹೀಗೆ, ತಾನು ಬದುಕಲ್ಲ ಬದುಕೋರ್ನು ಬಿಡಲ್ಲ. ಇಂಥ ಸ್ವಾರ್ಥ ಸೇಡು ಇರೋ ಮನುಷ್ಯ ತನ್ನ ಅವನಿತನ ತಾನೇ ತಂದ್ಕೋತಾನೆ. ಎಲ್ಲಾನು ಕಳ್ಕೊಂಡ್ಮೇಲೆ ಯೋಚನೆ ಮಾಡ್ತಾನೆ, ಛೇ ನಾನು ಹೀಗೆ ಮಾಡಬಾರ್ದಾಗಿತ್ತು ಹಾಗೆ ಮಾಡಬಾರ್ದಾಗಿತ್ತು ಅಂತ. ಅದರಿಂದ ಏನು ಪ್ರಯೋಜನ ಆಗಲ್ಲ. ಈ ಭೂಮಿ ಮೇಲೆ ನಾಳೆ ಬಗ್ಗೆ ಯೋಚನೆ ಮಾಡೋ ಪ್ರಾಣಿ ಅಂದರೆ ಅದು ಮನುಷ್ಯ ಮಾತ್ರ. ಅದಕ್ಕೆ ಮನುಷ್ಯನಿಗೆ ಜೀವನದಲ್ಲಿ ನೆಮ್ಮದಿ ಇರಲ್ಲ. ಆದರೆ ನಾಳಿನ ಬಗ್ಗೆ ಯೋಚನೆ ಮಾಡದಿರೋ ಬೇರೆ ಎಲ್ಲ ಪ್ರಾಣಿಗಳು ನೆಮ್ಮದಿಯಿಂದಿದ್ದವೆ. ಮನುಷ್ಯ ಕೂಡ ನೆಮ್ಮದಿಯಿಂದ ಇರಬೇಕು ಅಂದರೆ ತನ್ನ ಹುಟ್ಟನ್ನು ದುರುಪಯೋಗ ಮಾಡಿಕೊಳ್ಳದೆ ತಾನು ಬದುಕಿ ಬೇರೆಯವ್ರನ್ನ ಬದುಕಕ್ಕೆ ಬಿಟ್ಟರೆ ನೆಮ್ಮದಿಯಾಗಿರ್ತಾನೆ. ಇಲ್ಲ ಅಂದರೆ ಮುಂದೊಂದಿನ ಮನುಷ್ಯ ಅನ್ನೋ ಪ್ರಾಣಿನೇ ಈ ಭೂಮಿ ಮೇಲಿರಲ್ಲ ಅಲ್ವಾ? ಬರ್ತ್ ಡೋಂಟ್ ಮಿಸ್ ಯೂಸ್, ಲಿವ್ ಆ್ಯಂಡ್ ಲೆಟ್ ಲಿವ್.